ನೀವಿದೀಗ ರಾಯಲ್ಟಿ ಅಂದರೆ ಏನು, ಶಾರ್ಟ್ ವರ್ಕಿಂಗ್ ಅಂದರೆ ಏನು, ಅದೇ ರೀತಿ ಆ ಶಾರ್ಟ್ ವರ್ಕಿಂಗನ್ನು ಯಾವ ರೀತಿ ರಿಕವರಿ ಮಾಡ್ಬೋದು, ಓಕೆ, ಲೆಸ್ಸಿ ತಾನು ಅನುಭವಿಸಿರುವಂತಹ ಲಾಸನ್ನು ಯಾವ ರೀತಿ ರಿಕವರಿ ಮಾಡ್ಬೋದು ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೀರಿ. ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾಲ್ಕುಲೇಷನ್. ಓಕೆ, ಕ್ಯಾಲ್ಕುಲೇಷನ್ ಮುಖ್ಯವಾಗಿ ರಾಯಲ್ಟಿ, ಹಾಗೆ ಶಾರ್ಟ್ ವರ್ಕಿಂಗ್, ಹಾಗೆ ಎಷ್ಟು ಅಮೌಂಟ್ ರಿಕವರಿ ಆಗ್ತದೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಕ್ಯಾಶ್ ಪೇಯಬಲ್, ಎಷ್ಟು ಹಣ ತೆಗೆದು ಲೆಸ್ಸಿ ಲೆಸ್ಸರಿಗೆ ಕೊಡಬೇಕೆನ್ನುವುದನ್ನು ನಾವು ಆ ಕ್ಯಾಲ್ಕುಲೇಷನ್ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಬೇಕು. ಸೊ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ಹ್ಯಾವ್ ಟೇಕನ್ ಹಿಯರ್ ಒನ್ ಪ್ರಾಬ್ಲಮ್. ಅಲ್ ರೀಡ್ ದ ಪ್ರಾಬ್ಲಮ್. ದ ರಾನಿಗಂಜ್ ಕೋಲ್ ಕಂಪನಿ ಲಿಮಿಟೆಡ್ ಟುಕ್ ಫ್ರಮ್ ರಾಮ್ ಅ ಲೀಸ್ ಆಫ್ ಕೋಲ್ ಫೀಲ್ಡ್ ಫಾರ್ ಅ ಪೀರಿಯಡ್ ಆಫ್ 25 ಇಯರ್ಸ್ ಫ್ರಮ್ January 1, 2014 ಆನ್ ಅ ರಾಯಲ್ಟಿ ಆಫ್ 50 ಪೈಸೆ ಪರ್ ಟನ್. ನಾವ್ ಐಲ್ ಟೇಕ್ ದ ಫಸ್ಟ್ ಸೆಂಟೆನ್ಸ್, ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಇಟ್ಸ್ ರಾನಿಗಂಜ್ ಕೋಲ್ ಕಂಪನಿ ಲಿಮಿಟೆಡ್ ಟುಕ್ ಫ್ರಮ್ ರಾಮ್. ಸೊ ಹೂ ಇಸ್ ದ ಓನರ್? ಇಟ್ ಈಸ್ ರಾಮ್. ಆ ಕೋಲ್ ಫೀಲ್ಡ್ ಇದು ವಿಷಯ ಉಂಟು, ಆ ಕೋಲ್ ಫೀಲ್ಡ್ ಇದು ಓನರ್ ಯಾರು? ಇಟ್ ಈಸ್ ರಾಮ್, ರೈಟ್? ಸೊ ಒನ್ ಹೂ ಗಿವ್ಸ್ ದ ರೈಟ್, ತನ್ನ ಕೋಲ್ ಫೀಲ್ಡನ್ನು ಬಳಸುವಂತಹ ಹಕ್ಕನ್ನು ರಾನಿಗಂಜಿಗೆ ರಾಮ್ ಕೊಟ್ಟಿದ್ದಾನೆ. ಯಾರು ಆ ರೈಟನ್ನು ಕೊಡ್ತಾರೆ? ಓಕೆ, ಯಾರು ಓನರ್? ಓಕೆ, ದ್ಯಾಟ್ ಪರ್ಸನ್ ವಿಲ್ ಬಿ ಟೇಕನ್ ಆಸ್ ಎಸ್ ಲೆಸ್ಸರ್. ಓಕೆ, ಆ್ಯಂಡ್ ಹೂ ಗೆಟ್ಸ್ ದಿಸ್ ರೈಟ್, ಆ ಕೋಲ್ ಫೀಲ್ಡನ್ನು ಬಳಸುವಂತಹ ಹಕ್ಕನ್ನು ಯಾರು ಪಡೆದುಕೊಂಡಿರ್ತಾರೆ, ಓಕೆ, ದ್ಯಾಟ್ ವಿಲ್ ಬಿ ಟೇಕನ್ ಆಸ್ ಇಲ್ಲಿ ಕಂಪೆನಿ ಅದು. ಸೊ ದ ಕಂಪ್ ದಿಸ್ ರಾನಿಗಂಜ್ ಕಂಪೆನಿ ವಿಲ್ ಬಿ ಟೇಕನ್ ಆಸ್ ಲೆಸ್ಸಿ. ಸೊ ರಾನಿಗಂಜ್ ಕೋಲ್ ಕಂಪನಿ ಈಸ್ ಲೆಸ್ಸಿ ಆ್ಯಂಡ್ ರಾಮ್ ಇಸ್ ಲೆಸ್ಸರ್. ರಾಯಲ್ಟಿ ಈಸ್ ಪೇಯಬಲ್? ಎಸ್, ಇಟ್ ಈಸ್ ಪೇಯಬಲ್ ಬೈ ರಾನಿಗಂಜ್ ಕೋಲ್ ಕಂಪನಿ ಲಿಮಿಟೆಡ್ ಟು ರಾಮ್. ಓಕೆ, ಯಾಕೆಂದರೆ ರಾಮ್ ಅದನ್ನು ಬಳಸುವ ಹಕ್ಕನ್ನು ಕೊಟ್ಟಿದ್ದಾರೆ, ಅದಕ್ಕೆ ಪ್ರತಿ ವರ್ಷ ಅವರು ಲೆಕ್ಕ ಮಾಡಿ ರಾಯಲ್ಟಿ ಕೊಡ್ತಾ ಹೋಗಬೇಕು. ರಾಯಲ್ಟಿ ರಾನಿಗಂಜ್ ಕೋಲ್ ಕಂಪನಿ ಲಿಮಿಟೆಡ್ ರಾಮಿಗೆ ಕೊಡಬೇಕು. ನಾವು ನೆಕ್ಸ್ಟ್ ಇಸ್ ಹೌ ಡು ವಿ ಕ್ಯಾಲ್ಕುಲೇಟ್ ರಾಯಲ್ಟಿ? ರಾಯಲ್ಟಿ ಇಸ್ ಟು ಬಿ ಕ್ಯಾಲ್ಕುಲೇಟೆಡ್ ಅಟ್ ದ ರೇಟ್ ಆಫ್ 50 ಪೈಸೆ ಪರ್ ಟನ್. ಓಕೆ, ಇಟ್ ಈಸ್ 50 ಪೈಸೆ ಪರ್ ಟನ್, ಅಂದರೆ ದಿಸ್ ಇಸ್ ಬೇಸ್ಡ್ ಆನ್ ದ ಪ್ರೊಡಕ್ಷನ್. ಓಕೆ, ಸೊ ನಂಬರ್ ಔಟ್ಪುಟ್ ಎಷ್ಟು ಕೊಟ್ಟಿರ್ತಾರೆ ಅದರ ಮೇಲೆ ಈ ಒಂದು ರಾಯಲ್ಟಿ ಕ್ಯಾಲ್ಕುಲೇಷನ್ ಆಗ್ತದೆ, ಅದು 50 ಪೈಸೆ ಪರ್ ಟನ್. ಮಿನಿಮಮ್ ರೆಂಟ್, ದೇರ್ ಇಸ್ ಅ ಕ್ಲಾಸ್ ಆಫ್ ಮಿನಿಮಮ್ ರೆಂಟ್, ದಟ್ ಈಸ್ 30,000. ವಾಟ್ ಈಸ್ ಮಿನಿಮಮ್ ರೆಂಟ್? ಎಸ್, ಇಟ್ ಈಸ್ ದ ಗ್ಯಾರಂಟೀಡ್ ಅಮೌಂಟ್. ಓಕೆ, ಪ್ರತಿ ವರ್ಷ ಮಿನಿಮಮ್ ಅಂದರೆ 30,000 ಕೊಡಲೇಬೇಕು. ರಾನಿಗಂಜ್ ಕೋಲ್ ಕಂಪನಿ ಅವ್ರದ್ದು ಔಟ್ಪುಟ್ ಎಷ್ಟೇ ಇರಲಿ, ಓಕೆ, ದೇ ಹ್ಯಾವ್ ಟು ಗಿವ್ 30,000 ಟು ರಾಮ್. ದ್ಯಾಟ್ ಈಸ್ ದ ಮಿನಿಮಮ್ ರೆಂಟ್. ನಾವು ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್ ದೇ ಹ್ಯಾವ್ ಆಸ್ಟ್ ಯು ಟು ಕ್ಯಾಲ್ಕುಲೇಟ್ ದ ಕ್ಯಾಶ್ ಪೇಯಬಲ್ ಟು ರಾಮ್. ಈ ಎಲ್ಲ ವಿಷಯವನ್ನು ಬಳಸಿಕೊಂಡು ಪ್ರತಿ ವರ್ಷ ಇಲ್ಲಿ ಒಂದು 6 ವರ್ಷದ್ದು ಇನ್ಫಾರ್ಮೇಷನ್ ಉಂಟು. ಸೊ 6 ವರ್ಷದಲ್ಲಿ ಪ್ರತಿ ವರ್ಷ ಎಷ್ಟು ಕ್ಯಾಶ್ ಅಮೌಂಟ್ ರಾನಿಗಂಜ್ ಕೋಲ್ ಕಂಪನಿ ಲಿಮಿಟೆಡ್ ರಾಮಿಗೆ ಕೊಡಬೇಕೆನ್ನುವುದನ್ನು ನೀವು ಲೆಕ್ಕ ಮಾಡಿ ಕೊಡಬೇಕು. ಓಕೆ, ಸೊ ಆ್ಯಂಡ್ ರೀಡ್ ಇಟ್. ವಿ ಹ್ಯಾವ್ ಎನ್ 2 ಕ್ವಶನ್ಸ್ ಹಿಯರ್, ನಾಟ್ ಜಸ್ಟ್ 1 ಕ್ವಶನ್, ದೆರ್ ಆರ್ 2 ಕ್ವಶನ್ಸ್. ವೆನ್ ಲೆಸ್ಸಿ ಹ್ಯಾಸ್ ಪವರ್ ಟು ರಿಕೂಪ್ ಶಾರ್ಟ್ ವರ್ಕಿಂಗ್ಸ್ ಡ್ಯೂರಿಂಗ್ ದ ಫಸ್ಟ್ 3 ಇಯರ್ಸ್ ಆಫ್ ದ ಲೀಸ್. ಓಕೆ, ಅಂದರೆ ಆ ರಿಕವರಿಗೆ ಅವಕಾಶ ಮೊದಲನೇ 3 ವರ್ಷ ಮಾತ್ರ. ಈ ರೀತಿ ಕಂಡೀಷನ್ ಇದ್ದರೆ ನೀವು ಲೆಕ್ಕ ಮಾಡಿ ತೋರಿಸಬೇಕು ಎಷ್ಟಾಗ್ತದೆ ಅಂತ. ಇಲ್ಲಿ ಸೆಕೆಂಡ್ ಕ್ವಶನ್ ನೋಡಿ, ಬಿ, ವೆನ್ ಲೆಸ್ಸಿ ಹ್ಯಾಸ್ ದ ಪವರ್ ಟು ರೀಕೂಪ್ ಶಾರ್ಟ್ ವರ್ಕಿಂಗ್ ಇನ್ ದ ನೆಕ್ಸ್ಟ್ 1 ಫಾಲೋವಿಂಗ್ ಇಯರ್. ಸೊ ದಿಸ್ ಇಸ್ ಡಿಫ್ರೆಂಟ್. ಓಕೆ, ಅಂದರೆ ಈ ವರ್ಷ ಶಾರ್ಟ್ ವರ್ಕಿಂಗ್ ಆದರೆ ನೆಕ್ಸ್ಟ್ ಇಯರ್ ಅದನ್ನು ರಿಕವರಿ ಮಾಡುವ ಹಕ್ಕು ಬರ್ತದೆ. ನಾವು ಇದನ್ನು ಸರಿಯಾಗಿ ನೀವು ಓದಿದರೆ ನಿಮಗೆ ಅರ್ಥ ಆಗ್ತದೆ. ಫಸ್ಟ್ ಒನ್ ಇಸ್ ಫಿಕ್ಸ್ಡ್ ರೈಟ್, ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಅದರ ಬಗ್ಗೆ. ಫಸ್ಟ್ ಒನ್ ಇಸ್ ಫಿಕ್ಸ್ಡ್ ರೈಟ್ ಆ್ಯಂಡ್ ದ ಸೆಕೆಂಡ್ ಒನ್ ಇಸ್, ಎಸ್, ಇಟ್ ಈಸ್ ಫ್ಲೋಟಿಂಗ್ ರೈಟ್. ಓಕೆ, ಸೊ ಯೂಸಿಂಗ್ ದ ಫಿಕ್ಸ್ಡ್ ರೈಟ್ ಹೌ ಡು ವಿ ಸಾಲ್ವ್ ದ ಪ್ರಾಬ್ಲಮ್ ದ್ಯಾಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಇನ್ ದಿಸ್. ಆ್ಯಂಡ್ ಯೂಸಿಂಗ್ ದ ಫ್ಲೋಟಿಂಗ್ ರೈಟ್, ಫ್ಲೋಟಿಂಗ್ ರೈಟ್ ಇದ್ದರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಎನ್ನುವುದನ್ನು ಇಲ್ಲಿ ಹೇಳಿಕೊಡ್ಲಿಕ್ಕೆ ಆಗ್ತದೆ. ಓಕೆ, ಸೊ ಫಸ್ಟ್ ಐ ವಿಲ್ ಟೇಕ್ ಕ್ವಶನ್ ಎ ವೆನ್ ಇಟ್ ಈಸ್ ಅ ಫಿಕ್ಸ್ಡ್ ರೈಟ್. ನೌ ಟು ಡೂ ದಿಸ್ ವಿ ನೀಡ್ ದಿಸ್ ಟೇಬಲ್. ಈ ಟೇಬಲ್ ಬಹಳ ಮುಖ್ಯ, ಇದರಲ್ಲಿ ಎಲ್ಲ ವಿಷಯವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಹಾಕ್ಬೋದು. ಓಕೆ, ಎಲ್ಲ ವಿಷಯವನ್ನು ಸರಿಯಾಗಿ ಸ್ಪಷ್ಟವಾಗಿ ಅಲ್ಲಿ ತೋರಿಸಿಕೊಡ್ಲಿಕ್ಕೆ ಆಗ್ತದೆ. ಇನ್ ಒನ್ ಟೇಬಲ್ ಇಟ್ ಸೆಲ್ಫ್ ಯು ಕ್ಯಾನ್ ಶೋ ಎವ್ರಿಥಿಂಗ್. ಓಕೆ, ಆ್ಯಕ್ಚುಯಲ್ ರಾಯಲ್ಟಿ ವಿಷಯ ಕೊಡ್ಬೋದು, ಮಿನಿಮಮ್ ರೆಂಟ್ ವಿಷಯ ತೋರಿಸಿಕೊಡ್ಬೋದು, ಶಾರ್ಟ್ ವರ್ಕಿಂಗ್ ಪ್ರತಿ ವರ್ಷದ್ದು ಶಾರ್ಟ್ ವರ್ಕಿಂಗ್ ಎಷ್ಟು ಅಂತ ಹೇಳಲಿಕ್ಕಾಗ್ತದೆ. ಹಾಗೆಯೇ ಅಮೌಂಟ್ ಪೇಯಬಲ್, ದ ಕ್ಯಾಶ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಕ್ಯಾನ್ ಆಲ್ಸೋ ಬಿ ಶೋನ್ ಇನ್ ದಿಸ್ ಟೇಬಲ್. ನೌ ಫಸ್ಟ್ ವಾಟ್ ಡಿಡ್ ಐ ಡೂ?
ಓಕೆ ಐ ಹ್ಯಾವ್ ಟೇಕನ್ ದ ಇನ್ಫಾರ್ಮೇಶನ್ ಫ್ರಮ್ ದ ಪ್ರಾಬ್ಲಮ್ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಮುಖ್ಯವಾದ ವಿಷಯವನ್ನು ಇದ್ದ ಹಾಗೆ ಇಲ್ಲಿ ಹಾಕಿದ್ದೇನೆ ನೋಡಿ ಇಯರ್ ಆ್ಯಂಡ್ ಔಟ್ಪುಟ್ ಐ ಡಿಡ್ ನಾಟ್ ಕ್ಯಾಲ್ಕುಲೇಟ್ ಎನಿಥಿಂಗ್ ಏನೂ ಕ್ಯಾಲ್ಕುಲೇಟ್ ಮಾಡಲಿಲ್ಲ ಇದ್ದ ಹಾಗೆ ಹಾಕಿದ್ದೇನೆ ವಾಟ್ ಅಬೌಟ್ ದ ಥರ್ಡ್ ಕಾಲಮ್ ಸಿ ದಿಸ್ ಈಸ್ ಟು ಕ್ಯಾಲ್ಕುಲೇಟ್ ದ ಆ್ಯಕ್ಚುಯಲ್ ರಾಯಲ್ಟಿ ಹೌ ಇಟ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ 50 ಪೈಸೆ ಪರ್ ಟನ್ ಒಂದು ಟನ್ನಿಗೆ 50 ಪೈಸೆ ಓಕೆ ಅಂದರೆ ಇಲ್ಲಿ ನಾನು ರೂಪಾಯಿ ಅಂತ ಹೇಳುವಾಗ 0.5 ಅಂತ ಬರ್ತದೆ ಸೊ ಐ ನೀಡ್ ಟು ಮಲ್ಟಿಪ್ಲೈ ಔಟ್ಪುಟ್ ಪ್ರತಿ ವರ್ಷದ ಔಟ್ಪುಟ್ಟನ್ನು 0.5 ಇಂದ ಮಲ್ಟಿಪ್ಲೈ ಮಾಡಬೇಕು ಫಾರ್ ಎಕ್ಸಾಂಪಲ್ 2014ನಲ್ಲಿ 10,000 ಉಂಟು 0.5 ಇಂದ 50 ಪೈಸೆ ಆ ಲೆಕ್ಕ ಬರ್ತದೆ ಲೆಕ್ಕ ಮಾಡುವಾಗ ಫಸ್ಟ್ ಇಯರ್ನು ಯು ವಿಲ್ ಗೆಟ್ 5,000 ಅದೇ ರೀತಿ ನಾವು ಪ್ರತಿ ವರ್ಷಕ್ಕೆ ನಾವು ಲೆಕ್ಕ ಹಾಕ್ತೇವೆ ಜಸ್ಟ್ ಮಲ್ಟಿಪ್ಲೈ ವಾಟ್ ಯು ಹ್ಯಾವ್ ಇನ್ ದ ಸೆಕೆಂಡ್ ಕಾಲಮ್ ವಿತ್ 0.50 ಓಕೆ ವಾಟ್ ಡು ಯು ಗೆಟ್ ದಿಸ್ ಇಸ್ ದ ಆನ್ಸರ್ ಓಕೆ ಸೊ ನಾನೇನು ಮಾಡಿದ್ದೇನೆ ಅಂದರೆ ಸೆಕೆಂಡ್ ಕಾಲಮನ್ನು 0.5 ಇಂದ ಮಲ್ಟಿಪ್ಲೈ ಮಾಡಿ ಐ ಹ್ಯಾವ್ ದಿಸ್ ಆನ್ಸರ್ ನಾವು ನೆಕ್ಸ್ಟ್ ಇಸ್ ಮಿನಿಮಮ್ ರೆಂಟ್ ಪ್ರಾಬ್ಲಮಲ್ಲಿ ಕೊಟ್ಟಿರುವ ಹಾಗೆ ಇಟ್ ಈಸ್ 30,000 ಇಟ್ ಡಸಂಟ್ ಚೇಂಜ್ ಅದು ಚೇಂಜ್ ಆಗೋದಿಲ್ಲ ಇದ್ದ ಹಾಗೆ ಪ್ರತಿ ವರ್ಷ 6 ವರ್ಷದ್ದನ್ನು ಮಾಡಲಿಕ್ಕುಂಟು 6 ವರ್ಷಕ್ಕೆ ಪ್ರತಿ ವರ್ಷಕ್ಕೆ 30,000 ನಾವು ವಾಟ್ ಈಸ್ ಶಾರ್ಟ್ ವರ್ಕಿಂಗ್ ಯು ನೋ ದ್ಯಾಟ್ ದ ಶಾರ್ಟ್ ವರ್ಕಿಂಗ್ ಈಸ್ ಯು ನೀಡ್ ಟು ಕಂಪೇರ್ ಆ್ಯಕ್ಚುಯಲ್ ರಾಯಲ್ಟಿ ವಿತ್ ದ ಮಿನಿಮಮ್ ರೆಂಟ್ ಆ್ಯಕ್ಚುಯಲ್ ರಾಯಲ್ಟಿಯನ್ನು ಮಿನಿಮಮ್ ರೆಂಟಿಗೆ ನಾವು ಹೋಲಿಸಿ ನೋಡಿದರೆ ಕಂಪೇರ್ ಮಾಡಿದರೆ ಆ್ಯಕ್ಚುಯಲ್ ರಾಯಲ್ಟಿ ಎಷ್ಟು ಕಡಿಮೆ ಉಂಟು ಓಕೆ ಪ್ರೊಡಕ್ಷನ್ ಕಡಿಮೆ ಆಗಿರ್ಬೋದು ಆ ಕಾರಣದಿಂದ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಆಗ್ತದೆ ಅದು ಎಷ್ಟು ಕಡಿಮೆ ಉಂಟು ಅದನ್ನು ನಾವು ಶಾರ್ಟ್ ವರ್ಕಿಂಗ್ ಅಂತ ಹೇಳ್ತೇವೆ ಇಟ್ ಈಸ್ ಶಾರ್ಟ್ ವರ್ಕಿಂಗ್ ಆರ್ ಶಾರ್ಟ್ ಫಾಲ್ ಅದು ಎಷ್ಟು ಕಡಿಮೆ ಬಿತ್ತು ಓಕೆ ಅದು ಶಾರ್ಟ್ ವರ್ಕಿಂಗ್ ಸೊ ವಿ ಹ್ಯಾವ್ ಟು ಕಂಪೇರ್ ಆ್ಯಂಡ್ ಸಿ ವೆದರ್ ದೆರ್ ಈಸ್ ಶಾರ್ಟ್ ವರ್ಕಿಂಗ್ ಸೊ ಫಸ್ಟ್ ಇಯರ್ ಫಾರ್ ಎಕ್ಸಾಂಪಲ್ 5,000 ಇಸ್ ದ ಆ್ಯಕ್ಚುಯಲ್ ರಾಯಲ್ಟಿ ಮಿನಿಮಮ್ ರೆಂಟ್ ಇಸ್ 30,000 ಸೊ ವಾಟ್ ಡಸ್ ಇಟ್ ಮೀನ್ ಇಲ್ಲಿ ರಿಯಾಲಿಟಿಯಲ್ಲಿ ಏನು ಆಗ್ತದೆ ಅಂತ ನೋಡಿಕೊಳ್ಳುವ ಮಿನಿಮಮ್ ಅಮೌಂಟ್ ಎಷ್ಟು ನಾವು ಅವ್ರಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅಷ್ಟು ಕೊಡಲೇಬೇಕು 30,000 30,000 ಕೊಡಲೇಬೇಕು ಓಕೆ ಆದರೆ ಆ್ಯಕ್ಚುಯಲ್ ರಾಯಲ್ಟಿ ನೋಡುವಾಗ ಅವನು ಪ್ರೊಡಕ್ಷನ್ ಎಲ್ಲ ಮಾಡಿದಾನಲ್ಲ ಅದರ ಮೇಲೆ ನೋಡುವಾಗ 5,000 ಮಾತ್ರ ಬಂತು ಅಂದರೆ ಆ್ಯಕ್ಚುಯಲ್ ರಾಯಲ್ಟಿ ತುಂಬ ಕಡಿಮೆ ಬಿದ್ದಿದೆ ಸೊ ಎಷ್ಟು ಕಡಿಮೆ ಬಿದ್ದಿದೆ ಇಟ್ ಈಸ್ 25,000 30,000 ಮೈನಸ್ 5,000 ವಾಟ್ ಈಸ್ ಶಾರ್ಟ್ ವರ್ಕಿಂಗ್ ಇಟ್ ಈಸ್ ಮಿನಿಮಮ್ ರೆಂಟ್ ಮೈನಸ್ ದ ಆ್ಯಕ್ಚುಯಲ್ ರಾಯಲ್ಟಿ ಯಾವಾಗ ಶಾರ್ಟ್ ವರ್ಕಿಂಗ್ ಬರ್ತದೆ ಓನ್ಲಿ ವೆನ್ ದ ಆ್ಯಕ್ಚುಯಲ್ ರಾಯಲ್ಟಿ ಈಸ್ ಲೆಸ್ ದ್ಯಾನ್ ದ ಮಿನಿಮಮ್ ರೆಂಟ್ ಆ್ಯಕ್ಚುಯಲ್ ರಾಯಲ್ಟಿ ಮಿನಿಮಮ್ ರೆಂಟಿಗಿಂತ ಕಡಿಮೆ ಇದ್ದರೆ ಮಾತ್ರ ಶಾರ್ಟ್ ವರ್ಕಿಂಗ್ ಬರ್ತದೆ ಆ್ಯಂಡ್ ಇನ್ ದಿಸ್ ಕೇಸ್ ಇಟ್ ಈಸ್ 25,000 ಸೊ ಯಾವಾಗ ಶಾರ್ಟ್ ವರ್ಕಿಂಗ್ ಇರ್ತದೆ ರಿಕವರಿ ಮಾಡಲಿಕ್ಕೆ ಆಗೋದಿಲ್ಲ ಸರ್ಪ್ಲಸ್ ಇದ್ದರೆ ರಿಕವರಿ ಮಾಡ್ಬೋದು ಸೊ ಯು ವಿಲ್ ನಾಟ್ ಹ್ಯಾವ್ ಎನಿಥಿಂಗ್ ಹಿಯರ್ ಓಕೆ ಇರ್ರಿಕವರೇಬಲ್ ಈಗ ನಾವು ಇರ್ರಿಕವರೇಬಲ್ ಅಂತ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ನೋಡಿ ನೀವು ಯಾವ ರೀತಿಯ ರೈಟ್ ಅಂತ ಅರ್ಥ ಮಾಡಿಕೊಳ್ಬೇಕು ವೆನ್ ಲೆಸ್ಸಿ ಹ್ಯಾಸ್ ದ ಪವರ್ ಟು ರೀಕೂಪ್ ಶಾರ್ಟ್ ವರ್ಕಿಂಗ್ ಡ್ಯೂರಿಂಗ್ ದ ಫಸ್ಟ್ 3 ಇಯರ್ಸ್ ಅಂದರೆ ರಿಕವರಿಗೆ ಅವಕಾಶ ಉಂಟು ಎಷ್ಟು ಅವಕಾಶ ಉಂಟು 3 ವರ್ಷ ಅವಕಾಶ ಉಂಟು 14, 15, 16 ಫಸ್ಟ್ 3 ಇಯರ್ಸ್ ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ ಏನಾಗಿದೆ 25,000 ಅದು ಮುಂದಿನ ವರ್ಷ ಭವಿಷ್ಯದಲ್ಲಿ ರಿಕವರಿಗೆ ಅವಕಾಶ ಉಂಟು ಸೊ ದಿಸ್ ಇಸ್ ಕ್ಯಾರಿಡ್ ಫಾರ್ವರ್ಡ್ ಓಕೆ ಟು ಬಿ ರಿಕವರ್ಡ್ ಇನ್ ದ ಫ್ಯೂಚರ್ ಫ್ಯೂಚರಲ್ಲಿ ರಿಕವರಿಗೆ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೇವೆ ಸೊ ಇರ್ರಿಕವರೇಬಲ್ ಆಗೋದಿಲ್ಲ ಓಕೆ ಇಟ್ ಕ್ಯಾನ್ ಬಿ ರಿಕವರ್ಡ್ 2015ನಲ್ಲಿ ರಿಕವರಿ ಸಾಧ್ಯ ಇದ್ದರೆ ರಿಕವರಿ ಮಾಡ್ಬೋದು ಅದೇ ರೀತಿ 2016ನಲ್ಲೂ ನಾವು ನೋಡಬೇಕಾಗ್ತದೆ ಓಕೆ ನಾವು ನೆಕ್ಸ್ಟ್ ಈಸ್ ಹೌ ಮಚ್ ಈಸ್ ಟು ಬಿ ಪೇಯ್ಡ್ ಹಣ ಎಷ್ಟು ಕೊಡಬೇಕು 2014ನಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಮಿನಿಮಮ್ ಅಮೌಂಟ್ ಕೊಡಲೇಬೇಕು ರಾಯಲ್ಟಿ ಆ್ಯಕ್ಚುಯಲ್ ರಾಯಲ್ಟಿ ಎಷ್ಟು ಇರಲಿ 5,000 ಉಂಟು ಆದರೆ ಮಿನಿಮಮ್ ಇಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ ಮೊದಲೇ ಸೊ 30,000 ಈಸ್ ದ ಅಮೌಂಟ್ ದಟ್ ಹ್ಯಾಸ್ ಟು ಬಿ ಪೇಯ್ಡ್ ಇನ್ ದ ಫಸ್ಟ್ ಇಯರ್ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ಯಾಲ್ಕುಲೇಷನ್ ದಿಸ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ಯಾಲ್ಕುಲೇಷನ್ ಆಲ್ಸೋ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಬಹಳ ಸುಲಭದ ಕ್ಯಾಲ್ಕುಲೇಷನ್ ಇದು ಓಕೆ ನಾವು ನೆಕ್ಸ್ಟ್ ಇಯರ್ ನೋಡಿ 35,000 ಉಂಟು ಆ್ಯಕ್ಚುಯಲ್ ರಾಯಲ್ಟಿ ರೈಟ್ ವಾಟ್ ಈಸ್ ದ ಮಿನಿಮಮ್ ರೆಂಟ್ 30,000 ಡು ವಿ ಹ್ಯಾವ್ ಶಾರ್ಟ್ ವರ್ಕಿಂಗ್ ಓಕೆ ವಿ ಡು ನಾಟ್ ಹ್ಯಾವ್ ಸಿ ಮಿನಿಮಮ್ ರೆಂಟ್ ಹೆಚ್ಚು ಉಂಟು ಯಾವಾಗ ಆ್ಯಕ್ಚುಯಲ್ ರಾಯಲ್ಟಿ ಹೆಚ್ಚಿರ್ತದೆ ಆವಾಗ ಶಾರ್ಟ್ ವರ್ಕಿಂಗ್ ಬರುವುದಿಲ್ಲ ಓಕೆ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ದರೆ ಮಾತ್ರ ಶಾರ್ಟ್ ವರ್ಕಿಂಗ್ ಬರ್ತದೆ ಸೊ ವಾಟ್ ಈಸ್ ದಿಸ್ ದಿಸ್ ಈಸ್ ಅ ಕೇಸ್ ಆಫ್ ಎಕ್ಸೆಸ್ ರಾಯಲ್ಟಿ ಸರ್ಪ್ಲಸ್ ರಾಯಲ್ಟಿ ಓಕೆ ವಿ ಡು ನಾಟ್ ಹ್ಯಾವ್ ಶಾರ್ಟ್ ವರ್ಕಿಂಗ್ ಒಂದೇ ಶಾರ್ಟ್ ವರ್ಕಿಂಗ್ ಇರ್ತದೆ ಅಥವಾ ಸರ್ಪ್ಲಸ್ ಇರ್ತದೆ ಇನ್ 2014-15ನಲ್ಲಿ
surplus royalty untu eshtu untu surplus royalty 5000 now before writing amount payable we have to think about recovery andre ee hindina varshadalli 25000 short working irttu adu next year recovery maadabodu andre nodi 2015 alli 5000 surplus untalla adannu recovery ge naavu balasikolabodu ee hindina recovery ge naavu balasikolabodu so in this year this 5000 extra 5000 untala adannu naavu balasikolteve hindina recovery ge so what is the amount 5000 recouped andre hindina eshtu recovery short working itto adu recovery aitu 5000 full amount recovery agudilla 25000 short working itto idu full amount recovery agudilla 5000 matra madlikke aitiga irrecoverable nodi illi 25000 itto 5000 recovery aitu inneshtu baki untu 20000 short working baki untu adakke innondu varsha avakasha untu 2016 kuda there is a chance for recovery okay irrecoverable agudilla so it is dash how much is to be paid 30000 why it is 30000 see actual royalty 35000 haudu adre adralli 5000 recovery ge use agide hindina recovery ge use agide so 5000 ittukoltane kodudavunu 30000 matra minimum amount kodlebeku ಈ ಕಾಲಮಲ್ಲಿ ನೋಡಿ ನೀವೇನು ಬರೀತೀರಿ ಅದು 30000 ಗಿಂತ ಕಡಿಮೆ ಆಗಬಾರದು ಅದು ಮಿನಿಮಮ್ ಅಮೌಂಟ್ ನೆಕ್ಸ್ಟ್ ಒನ್ ಐಲ್ ಕಂಟಿನ್ಯೂ 2016 ಅಂಡರ್ಸ್ಟ್ಯಾಂಡ್ ವಾಟ್ ವಿ ಹ್ಯಾವ್ ಡು ವಿ ಹ್ಯಾವ್ ಶಾರ್ಟ್ ವರ್ಕಿಂಗ್ 40000 ಇಸ್ ದ ಆಕ್ಚುಯಲ್ ರಾಯಲ್ಟಿ ಮಿನಿಮಮ್ ರೆಂಟ್ 30000 ಆಕ್ಚುಯಲ್ ರಾಯಲ್ಟಿ ಜಾಸ್ತಿ ಉಂಟು ಹೆಚ್ಚು ಉಂಟು ಸೊ ಶಾರ್ಟ್ ವರ್ಕಿಂಗ್ ಅಲ್ಲ ವಾಟ್ ಡು ವಿ ಹ್ಯಾವ್ ವಿ ಡು ನಾಟ್ ಹ್ಯಾವ್ ಶಾರ್ಟ್ ವರ್ಕಿಂಗ್ we have excess surplus 10000 iga neevu hindina varshaddu nodbeku 25000 5000 recovery aitu ineshtu baki untu okay innu 20000 recovery madlikuntu 25000 alli 5000 recovery agide innu 20000 recovery madlikuntu aa 20000 alli illi nodi excess untu 10000 aa 10000 annu recovery ge balasikolabodu okay so 40000 minus 30000 is 10000 so 10000 is recouped okay hindina baki annu recovery madudu iga nodi ee 25000 ge recovery ge avakasha 3 varsha kottidru 2014 15 and 16 modalane 3 varsha matra avakasha anantra illa okay iga eshtu recovery aitu 25000 alli 5 plus 10 15000 recovery agide okay ಎಷ್ಟು ರಿಕವರಿ ಆಗಲಿಲ್ಲ ಸಿ ಔಟ್ ಆಫ್ 25 15 ಇಸ್ ರಿಕವರ್ಡ್ 10000 ಇಸ್ ನಾಟ್ ರಿಕವರ್ಡ್ ರೈಟ್ ಈ 10000 ರಿಕವರಿ ಇನ್ನು ಮುಂದೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಮೊದಲನೇ 3 ವರ್ಷ ಮಾತ್ರ ಕೊಟ್ಟದ್ದು ರಿಕವರಿಗೆ ಯು ಹ್ಯಾವ್ ದ ಚಾನ್ಸ್ ಫಾರ್ ರಿಕವರಿ ಓನ್ಲಿ ಇನ್ ದ ಫಸ್ಟ್ 3 ಇಯರ್ಸ್ ಓಕೆ ಆ ನಂತರ ಅದು ರಿಕವರಿ ಮಾಡಲಿಕ್ಕಿಲ್ಲ ಸೊ ದಟ್ ಬಿಕಮ್ಸ್ ದ ಅಮೌಂಟ್ ವಿಚ್ ಕೆನಾಟ್ ಬಿ ರಿಕವರ್ಡ್ ಇಟ್ ಬಿಕಮ್ಸ್ irrecoverable understood this becomes irrecoverable so you have 5 plus 10 plus 10 25000 adide 25000 annu 5000 mattu 10000 adralli recovery aitu innond 10000 recovery madlik agodilla yakandre adke kottantaha avadi time untala mugitu modalane 3 varsha now in this year how much is to be paid nodi 40000 ittu 40000 is the actual royalty ಅದರಲ್ಲಿ 10000 ರಿಕವರಿಗೆ ಬಳಸಿದೆವು ಹಿಂದಿನ ರಿಕವರಿಗೆ ಆದಮೇಲೆ 40 - 10000 30000 ಕೊಡಬೇಕು ಮಿನಿಮಮ್ ರೆಂಟ್ ಅಷ್ಟು ಕೊಡಲೇಬೇಕು ಅದಕ್ಕಿಂತ ಕಡಿಮೆ ಕೊಡಲಿಕ್ಕೆ ಆಗೋದಿಲ್ಲ ಓಕೆ ನೆಕ್ಸ್ಟ್ ಇಯರ್ ನೋಡಿ 2017 ಯು ಕಂಪೇರ್ ಇಟ್ ಓಕೆ ಆಕ್ಚುಯಲ್ ರಾಯಲ್ಟಿ ನೀಡ್ಸ್ ಟು ಬಿ ಕಂಪೇರ್ಡ್ ವಿತ್ ಮಿನಿಮಮ್ ರೆಂಟ್ 25000 30000 ಡು ವಿ ಹ್ಯಾವ್ ಶಾರ್ಟ್ ವರ್ಕಿಂಗ್ ಆರ್ ಸರ್ಪ್ಲಸ್ ಎಸ್ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಬಿತ್ತು ರೈಟ್ ಸೊ ದೆರ್ ಈಸ್ ಶಾರ್ಟ್ ವರ್ಕಿಂಗ್ ಒನ್ಸ್ ಅಗೇನ್ 5000 ಓಕೆ ಈಗ ನೋಡಿ 2017 ಇನ್ನು ಮುಂದೆ ಯಾವುದಾದ್ರೂ ಶಾರ್ಟ್ ವರ್ಕಿಂಗ್ ಬಂದರೆ ಅದು ರಿಕವರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಓಕೆ ರಿಕವರಿ ಓನ್ಲಿ ಇನ್ ದ ಫಸ್ಟ್ 3 ಇಯರ್ಸ್ ಆ ನಂತರ ರಿಕವರಿ ಮಾಡಲಿಕ್ಕೆ ಆಗೋದೇ ಇಲ್ಲ ಸೊ ದ್ಯಾಟ್ ಬಿಕಮ್ಸ್ ಇರ್ರಿಕವರೇಬಲ್ ಅದೇ ವರ್ಷ ಅದನ್ನು ಇರ್ರಿಕವರೇಬಲ್ ಅಂತ ತಗೊಳ್ಬೋದು 5000 so how much is to be paid minimum amount has to be paid that is 30000 what about the next year see
ನೆಕ್ಸ್ಟ್ ಇಯರ್ ಇಲ್ಲಿ 45,000 30,000 ಶಾರ್ಟ್ ವರ್ಕಿಂಗ್ ಇಲ್ಲ, ಎಕ್ಸಸ್ ರಾಯಲ್ಟಿ ಉಂಟು, ಇನ್ನು ಮುಂದೆ ರಿಕವರಿ ಇಲ್ಲ. ಓಕೆ, ಸೊ ಎಷ್ಟು ನಿಮಗೆ ಆ್ಯಕ್ಚುಯಲ್ ರಾಯಲ್ಟಿ ಬಂತು ಅಷ್ಟು ಹಣ ತೆಗೆದುಕೊಡಬೇಕು, ಅಂದರೆ 45,000 ತೆಗೆದುಕೊಡಬೇಕು. ಓಕೆ, ಸೊ ಮಿನಿಮಮ್ ರೆಂಟಿಗಿಂತ ಜಾಸ್ತಿ ಇದ್ದರೆ ಎಷ್ಟು ಹಣ ಬಂತು ಅಷ್ಟನ್ನೇ ತೆಗೆದುಕೊಡಬೇಕು. ಕೆಲವು ಸಂದರ್ಭದಲ್ಲಿ ಈ ಸರ್ಪ್ಲಸ್ ಇದ್ದರೆ ರಿಕವರಿಗೆ ಬಳಸಿಕೊಳ್ಬೋದು. ಆದರೆ 2018 ಯಾವುದೇ ಅಮೌಂಟ್ ರಿಕವರಿ ಮಾಡಲಿಕ್ಕಿಲ್ಲ. ಓಕೆ, ಸೊ ಫುಲ್ ಅಮೌಂಟ್ ಎಷ್ಟು ಆ್ಯಕ್ಚುಯಲ್ ರಾಯಲ್ಟಿ ಬಂದಿದೆ ಅಷ್ಟನ್ನು ನಾವು ಅಮೌಂಟ್ ಕೊಡಬೇಕು. ನೆಕ್ಸ್ಟ್ 2019 ನೋಡಿ, ವಾಟ್ ಡು ವಿ ಹ್ಯಾವ್? ಡು ವಿ ಹ್ಯಾವ್ ಶಾರ್ಟ್ ವರ್ಕಿಂಗ್? ನೋ, ರೈಟ್? ಆ್ಯಕ್ಚುಯಲ್ ರಾಯಲ್ಟಿ ಹೆಚ್ಚುಂಟು, ಶಾರ್ಟ್ ವರ್ಕಿಂಗ್ ಇಲ್ಲ. 35,000 30,000 ಆದರೆ ರಿಕವರಿ ಮಾಡಲಿಕ್ಕಿಲ್ಲ. ಸೊ ಫುಲ್ ಅಮೌಂಟ್ ಎಷ್ಟು ನಿಮಗೆ ಆ್ಯಕ್ಚುಯಲ್ ರಾಯಲ್ಟಿ ಬಂದಿದೆ ಅದನ್ನು ತೆಗೆದು ಕೊಡಬೇಕಾಗ್ತದೆ. ಸೊ ದ್ಯಾಟ್ ಈಸ್ 35,000 ಅಮೌಂಟ್ ಇಸ್ ಪೇಯ್ಡ್. ಓಕೆ, ಸೊ ದಿಸ್ ಈಸ್ ದ ಮೆಥಡ್, ಓಕೆ, ಟು ಕ್ಯಾಲ್ಕುಲೇಟ್ ದ ಕ್ಯಾಶ್ ಪೇಯಬಲ್. ಅದರೊಟ್ಟೊಟ್ಟಿಗೆ ಆ್ಯಕ್ಚುಯಲ್ ಅಮೌಂಟ್, ಶಾರ್ಟ್ ವರ್ಕಿಂಗ್ ಎಷ್ಟು, ರಿಕೂಪ್ಮೆಂಟ್ ಎಷ್ಟು, ಇರ್ರಿಕವರೇಬಲ್ ಅಮೌಂಟ್ ಎಷ್ಟು, ಎಲ್ಲವನ್ನು ಇಲ್ಲಿ ಈ ಟೇಬಲಲ್ಲಿ ತೋರಿಸಿಕೊಡಲಿಕ್ಕೆ ಆಗ್ತದೆ. ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್, ದೆನ್ ವಿ ಹ್ಯಾವ್ ಟು ಸಾಲ್ವ್ ಇಟ್. ನೌ ವಿ ಹ್ಯಾವ್ ಆನ್ಸರ್ಡ್ ಕ್ವಶನ್ ಎ. ಈಗ ನಿಮಗೆ ಗೊತ್ತಿರುವ ಹಾಗೆ ಕ್ವಶನ್ ಎ ಫಿಕ್ಸ್ಡ್ ರೈಟ್ ಇರುವಂತಹ ಒಂದು ಕ್ವಶನ್. ನೌ ವಿ ನೀಡ್ ಟು ನೋ ಹೌ ಟು ಸಾಲ್ವ್ ದ ಪ್ರಾಬ್ಲಮ್ ವೆನ್ ದೇರ್ ಇಸ್ ಅ ಫ್ಲೋಟಿಂಗ್ ರೈಟ್. ಫ್ಲೋಟಿಂಗ್ ರೈಟ್ ಇರುವಾಗ ಯಾವ ರೀತಿ ಸಾಲ್ವ್ ಮಾಡಬೇಕೆನ್ನುವುದನ್ನು ನಾವು ಕಲಿತುಕೊಳ್ಬೇಕು. ಸೊ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಫ್ಲೋಟಿಂಗ್ ರೈಟ್ ಇಸ್. ಸಿ, ವೆನ್ ದ ಲೆಸ್ಸಿ ಕ್ಯಾನ್ ರಿಕೂಪ್ ಶಾರ್ಟ್ ವರ್ಕಿಂಗ್ಸ್ ಆಫ್ ಎನಿ ಇಯರ್ ಇನ್ ದ ನೆಕ್ಸ್ಟ್ ಫಾಲೋವಿಂಗ್ ಇಯರ್ಸ್, ಓಕೆ, ದೆನ್ ದ್ಯಾಟ್ ಈಸ್ ಅ ಫ್ಲಕ್ಚುಯೇಟಿಂಗ್ ಆರ್ ಅ ಫ್ಲೋಟಿಂಗ್ ರೈಟ್. ಈಗ ಫಿಕ್ಸ್ಡ್ ರೈಟಲ್ಲಿ ನಾವೀಗ ನೋಡಿರುವ ಪ್ರಾಬ್ಲಮಲ್ಲಿ ಹೇಳಿರುವ ಹಾಗೆ ಮೊದಲನೇ 3 ವರ್ಷ ಮಾತ್ರ ಅವಕಾಶ ಇತ್ತು. ಓಕೆ, ಅಲ್ಲಿಗೆ ಅದು ಆ ಒಂದು ಕಾಲಾವಕಾಶ ಮುಗ್ದು ಹೋಗ್ತದೆ. ಓಕೆ, ಆಫ್ಟರ್ ದ್ಯಾಟ್ ಥರ್ಡ್ ಇಯರ್, ಯು ಕೆನಾಟ್ ರಿಕವರ್ ಯೋರ್ ಶಾರ್ಟ್ ವರ್ಕಿಂಗ್. 3 ವರ್ಷ ಮಾತ್ರ ಟೈಮ್ ಕೊಟ್ಟಿರ್ತಾರೆ, ಆ ನಂತರ ಟೈಮ್ ಇರುವುದಿಲ್ಲ. ಓಕೆ, ರಿಕವರಿಗೆ ಸಾಧ್ಯತೆ ಇರುವುದಿಲ್ಲ. ಸೊ ದ್ಯಾಟ್ ಈಸ್ ಅ ಫಿಕ್ಸ್ಡ್ ರೈಟ್. ನಾವು ವಾಟ್ ಈಸ್ ಫ್ಲೋಟಿಂಗ್ ರೈಟ್? ಫ್ಲೋಟಿಂಗ್ ರೈಟ್ ಅಲ್ಲಿ ಫಾರ್ ಎಕ್ಸಾಂಪಲ್ 2014 ಅಲ್ಲಿ ಶಾರ್ಟ್ ವರ್ಕಿಂಗ್ ಇದ್ರೆ, ಓಕೆ, ಈ ರೀತಿ ಸೆಂಟೆನ್ಸ್ ಇದ್ರೆ ಇಟ್ ಕ್ಯಾನ್ ಬಿ ರಿಕೂಪ್ಡ್ ಇನ್ ದ ನೆಕ್ಸ್ಟ್ 2 ಇಯರ್ಸ್. ಅಂದ್ರೆ 2014 ಇದು ಶಾರ್ಟ್ ವರ್ಕಿಂಗ್ ಅನ್ನು ಬರುವ 2 ವರ್ಷ, ಅಂದ್ರೆ 2015 ಮತ್ತು 2016 ಅಲ್ಲಿ ಆ ಟೈಮ್ ಕೊಟ್ಟಿರ್ತಾರೆ ಅದನ್ನು ರಿಕವರಿ ಮಾಡಲಿಕ್ಕೆ. ಸೊ ಇಟ್ ಇಸ್ ನೆಕ್ಸ್ಟ್ 2 ಇಯರ್ಸ್. ಒಂದು ವೇಳೆ 2015 ಅಲ್ಲಿ ಶಾರ್ಟ್ ವರ್ಕಿಂಗ್ ಇದ್ರೆ, ಓಕೆ, ದೆರ್ ಇಸ್ ಟೈಮ್, ದಟ್ ಇಸ್ ನೆಕ್ಸ್ಟ್ 2 ಇಯರ್ಸ್. ಆಫ್ಟರ್ 2015 ವಿಚ್ ಇಯರ್ ಇಟ್ ಇಸ್, 2016 ಮತ್ತೆ 2017 ಆ 2 ವರ್ಷ ಟೈಮ್ ಕೊಟ್ಟಿರ್ತಾರೆ. ಸೊ ಕಂಟಿನ್ಯೂಸ್ ಆಗಿ ದೆರ್ ಇಸ್ ಅ ಚಾನ್ಸ್ ಫಾರ್ ರಿಕವರಿ. ಓಕೆ, ದೆರ್ ಇಸ್ ಅನ್ ಅಪಾರ್ಚುನಿಟಿ ಟು ರಿಕವರ್ ದ ಲಾಸ್ ದಟ್ ಇಸ್ ಇನ್ಕರ್ಡ್. ಲೆಸ್ಸಿಗೆ ಆದಂತಹ ಲಾಸ್ ಅನ್ನು ರಿಕವರಿ ಮಾಡಲಿಕ್ಕೆ ಕಂಟಿನ್ಯೂಸ್ ಆಗಿ ಅವಕಾಶ ಕೊಟ್ಟಿರ್ತಾರೆ ಅಂಡರ್ ಫ್ಲೋಟಿಂಗ್ ರೈಟ್. Okay, now to understand the calculation, we will take the same problem, but we have to answer now the second question. So what is the second question? When lessee has the power to recoup short working in the next one following year, you need to understand that, okay, it is next one following year. Andre, ಈ ವರ್ಷ ಏನಾದರೂ ಶಾರ್ಟ್ ವರ್ಕಿಂಗ್ ಆದರೆ ಬರುವ 1 ವರ್ಷ ಅದಕ್ಕೆ ಅವಕಾಶ ಉಂಟು, ರಿಕವರಿಗೆ ಅವಕಾಶ ಉಂಟು. ಸೊ ಹೌ ಟು ಸಾಲ್ವ್ ಇಟ್? ಸಿ, information is taken from the same problem. We have here year, output and the same table. ನಿಮ್ಮ ಫಿಕ್ಸ್ಡ್ ರೈಟ್ ಯಾವ ರೀತಿ ನೀವು ಸಾಲ್ವ್ ಮಾಡಿ ಯಾವ ಟೇಬಲ್ ನೀವು ತಗೊಂಡಿದ್ದೀರಿ ಅದೇ ರೀತಿಯ ಟೇಬಲ್ ಇಲ್ಲಿ ಉಂಟು. ಓಕೆ, ಔಟ್ಪುಟ್ ಐ ಹ್ಯಾವ್ ಇನ್ ದ ಸೆಕೆಂಡ್ ಕಾಲಮ್. ನಾವು ಹೌ ಟು ಕ್ಯಾಲ್ಕುಲೇಟ್ ಆ್ಯಕ್ಚುಯಲ್ ರಾಯಲ್ಟಿ ಈಗ ಆಲ್ರೆಡಿ ಅದನ್ನು ಡಿಸ್ಕಸ್ ಮಾಡಿದ್ದೇವೆ. 10,000 × 0.50. ಓಕೆ, ದಟ್ ಈಸ್ ಯುವರ್ ರಾಯಲ್ಟಿ ಈಸ್ ಬೇಸ್ಡ್ ಆನ್ ದ ಔಟ್ಪುಟ್. ಸೊ ಇಟ್ ಈಸ್ ಅಟ್ ದ ರೇಟ್ ಆಫ್ 50 paise, 1 ton ಗೆ 50 paise. ಸೊ ವಾಟ್ ವಿಲ್ ಬಿ ದ ರಾಯಲ್ಟಿ? ಇಟ್ ಈಸ್ ಇನ್ ದ ಫಸ್ಟ್ ಇಯರ್ 10,000 × 0.50, ದಟ್ ವಿಲ್ ಗಿವ್ ಯು 5,000. ಓಕೆ, ಸೊ ಲೈಕ್ ದಟ್ ಇಟ್ ಕಂಟಿನ್ಯೂಸ್. ಐ ಮೀನ್, ವೆನ್ ದೇರ್ ಇಸ್ 70,000 ಔಟ್ಪುಟ್ ಅಟ್ ದ ರೇಟ್ ಆಫ್ 50 paise ಪರ್ ಟನ್, ಇಟ್ ವಿಲ್ ಬಿ 35,000. ಸೊ ಆ ರೀತಿ ಎಲ್ಲಾ ವರ್ಷಕ್ಕೆ ನಾವು ಇಲ್ಲಿ ಹಾಕಿದ್ದೇವೆ. ವಾಟ್ ಇಸ್ ಮಿನಿಮಮ್ ರೆಂಟ್? ದಟ್ ಡಸಂಟ್ ಚೇಂಜ್, ರೈಟ್? ಇನ್ ದಿಸ್ ಪ್ರಾಬ್ಲಮ್ ಯು ವಿಲ್ ಹ್ಯಾವ್ ದ ಸೇಮ್ ಮಿನಿಮಮ್ ರೆಂಟ್. ಅದೇ ಮಿನಿಮಮ್ ರೆಂಟ್ ಅನ್ನು ಎಲ್ಲಾ ವರ್ಷಕ್ಕೆ ಹಾಕಿದ್ದೇವೆ. ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಶಾರ್ಟ್ ವರ್ಕಿಂಗ್ ಇನ್ ದ ಫಸ್ಟ್ ಇಯರ್, ಆಸ್ ವಿ ಹ್ಯಾವ್ ಆಲ್ರೆಡಿ ಡನ್ ಇಟ್ ಇನ್ ದ ಫಿಕ್ಸ್ಡ್ ರೈಟ್ ಅಲ್ಲಿ ಮಾಡಿರುವ ಹಾಗೆ.
ಇಲ್ಲಿ ನಾವು ಆಕ್ಚುಯಲ್ ರಾಯಲ್ಟಿಯನ್ನು ಮಿನಿಮಮ್ ರೆಂಟ್ಗೆ ಕಂಪೇರ್ ಮಾಡ್ತೇವೆ. ಆಕ್ಚುಯಲ್ ರಾಯಲ್ಟಿ ಕಡಿಮೆ ಉಂಟು, ಸೊ ದೆರ್ ಇಸ್ ಅ ಶಾರ್ಟ್ ವರ್ಕಿಂಗ್. ಹೌ ಮಚ್? ಇಟ್ ಇಸ್ 30,000 ಮೈನಸ್ 5,000, 25,000. ಸೊ ಕ್ಯಾನ್ ಯು ರಿಕವರ್ ಇಟ್? ಸಿ, ಯಾವಾಗ ಶಾರ್ಟ್ ವರ್ಕಿಂಗ್ ಇರ್ತದೆ ಆ ವರ್ಷದಲ್ಲಿ ರಿಕವರಿ ಸಾಧ್ಯ ಇಲ್ಲ. ಓಕೆ, ಸೊ ರಿಕೂಪ್ಮೆಂಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಸೊ ವಾಟ್ ಈಸ್ ವೆನ್ ಯು ಕ್ಯಾನ್ ರಿಕವರ್? ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಇನ್ ದ ನೆಕ್ಸ್ಟ್ ಒನ್ ಫಾಲೋವಿಂಗ್ ಇಯರ್, ಬರುವ ಒಂದು ವರ್ಷ ಆ ರಿಕವರಿಗೆ ಅವಕಾಶ ಉಂಟು. ನೋಡುವ ಏನಾಗ್ತದೆ ಅಂತ. ಸಿ, ದಿಸ್ ಇಯರ್ಸ್ ಯು ನೀಡ್ ಟು ರೈಟ್. ಓಕೆ, ರಿಕೂಪ್ಮೆಂಟ್ ಈಸ್ ಯು ಕೆನಾಟ್ ರಿಕವರ್. ವಾಟ್ ಶುಡ್ ಬಿ ದ ಅಮೌಂಟ್ ದಟ್ ಹ್ಯಾಸ್ ಟು ಬಿ ಪೇಯ್ಡ್? ಎಷ್ಟು ಅಮೌಂಟ್ ಕೊಡಬೇಕು? ಸಿ, ಯು ಹ್ಯಾವ್ ಟು ಪೇ ಅಟ್ ಲೀಸ್ಟ್ ದ ಮಿನಿಮಮ್ ರೆಂಟ್. ಅದಕ್ಕಿಂತ ಕಡಿಮೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ 30,000 ವಿಲ್ ಬಿ ದ ಕ್ಯಾಶ್ ದಟ್ ಹ್ಯಾಸ್ ಟು ಬಿ ಪೇಯ್ಡ್. ಓಕೆ, ಆಕ್ಚುಯಲ್ ರಾಯಲ್ಟಿ 5,000 ಇದ್ರೂ ಮಿನಿಮಮ್ ರೆಂಟ್ ಕೊಡಲೇಬೇಕು. ಸೊ ದಟ್ ಈಸ್ 30,000. ಓಕೆ, ಅದೇ ರೀತಿ ನಾವು ಹಿಂದೆ ಯಾವ ರೀತಿ ಮಾಡಿದ್ದೇವೆ ಅದೇ ರೀತಿ ಬರ್ತದೆ. ನಾವು ಟು ಕಂಟಿನ್ಯೂ, ಸಿ, ನೆಕ್ಸ್ಟ್ ಇಯರ್ ಯು ಹ್ಯಾವ್ 35,000 ಅಂಡ್ 30,000. ಡೂ ವಿ ಹ್ಯಾವ್ ಶಾರ್ಟ್ ವರ್ಕಿಂಗ್? ವಿ ಡು ನಾಟ್ ಹ್ಯಾವ್, ರೈಟ್? ಬಿಕಾಸ್ ಆಕ್ಚುಯಲ್ ರಾಯಲ್ಟಿ ಈಸ್ ಮೋರ್, ಆಕ್ಚುಯಲ್ ರಾಯಲ್ಟಿ ಹೆಚ್ಚು ಉಂಟು, ಆ ಕಾರಣದಿಂದ ಶಾರ್ಟ್ ವರ್ಕಿಂಗ್ ಇಲ್ಲ. ಸೊ ವೆದರ್ ಯು ಕ್ಯಾನ್ ರಿಕವರ್, ಸಿ, ಇಲ್ಲಿ ಸರ್ಪ್ಲಸ್ ಇರುವ ಕಾರಣ ದೇರ್ ಇಸ್ ಅ ಸರ್ಪ್ಲಸ್, ರೈಟ್? 35,000 ಮೈನಸ್ 30,000 ಅಂದ್ರೆ 5,000 ಹೆಚ್ಚಿಗೆ ರಾಯಲ್ಟಿ ಉಂಟು. ಓಕೆ, ಸೊ ಆ ಸರ್ಪ್ಲಸ್ ಅನ್ನು ಏನ್ ಮಾಡೋದು? ಸಿ, ಆಸ್ ಪರ್ ದ ಕಂಡೀಷನ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ರಿಕವರಿಂಗ್ ಯೋರ್ ಶಾರ್ಟ್ ವರ್ಕಿಂಗ್. ಹಿಂದಿನ ವರ್ಷ ಏನಾದರೂ ಶಾರ್ಟ್ ವರ್ಕಿಂಗ್ ಆದರೆ ಅದನ್ನು ರಿಕವರಿ ಮಾಡಲಿಕ್ಕೆ ಈ ಸರ್ಪ್ಲಸ್ ಅನ್ನು ಯೂಸ್ ಮಾಡಬಹುದು. ಸರ್ಪ್ಲಸ್ ಇಸ್ 5,000. ಸೊ 5,000 ಈಸ್ ಯೂಸ್ಡ್ ಟು ರಿಕವರ್ ದಿಸ್ ಶಾರ್ಟ್ ವರ್ಕಿಂಗ್. 25,000 ಏನು ಶಾರ್ಟ್ ವರ್ಕಿಂಗ್ ಇತ್ತು ಅದನ್ನು ರಿಕವರಿ ಮಾಡ್ತೇವೆ. ಈಗ 5,000 ರಿಕವರಿ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ, ಯಾಕೆಂದ್ರೆ 5,000 ಸರ್ಪ್ಲಸ್ ಮಾತ್ರ ಇರೋದು. ಓಕೆ, ಯು ಹ್ಯಾವ್ ಓನ್ಲಿ 5,000. ನೌ ಇರ್ರಿಕವರೇಬಲ್. ಓಕೆ, ಸಿ, ನೌ ಯು ನೀಡ್ ಟು ಥಿಂಕ್, ದಿಸ್ 25,000 ಇಸ್ ದ ಶಾರ್ಟ್ ವರ್ಕಿಂಗ್. 25,000 ಇತ್ತು, 5,000 ರಿಕವರಿ ಆಯಿತು, ಇನ್ನು 20,000 ಉಂಟು. ಆ 20,000 ಅನ್ನು 2015 ಅಲ್ಲಿ ರಿಕವರಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಕ್ಯಾನ್ ಯು ರಿಕವರ್ ಇಟ್ ಇನ್ 2016-17? ನೋ, ಯು ಕೆನಾಟ್, ಬಿಕಾಸ್ ಬರುವ ಒಂದು ವರ್ಷ ಮಾತ್ರ ಅವಕಾಶ ಇತ್ತು, ನೆಕ್ಸ್ಟ್ ಒನ್ ಇಯರ್ ಮಾತ್ರ. ಆ ರೀತಿ ಕಂಡೀಷನ್ ಉಂಟು. 2014 ಇದು ಶಾರ್ಟ್ ವರ್ಕಿಂಗ್, 2015 ಅಲ್ಲಿ ಮಾತ್ರ ರಿಕವರಿ ಮಾಡ್ಲಿಕ್ಕೆ ಸಾಧ್ಯ ಉಂಟು, ಆ ನಂತರ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಲಿಕ್ಕಿಲ್ಲ. ಓಕೆ, ಸೊ ಈ 25,000 ಅಲ್ಲಿ 5,000 ರಿಕವರಿ ಆಯಿತು, ಇನ್ನು ಉಳಿದ ಅಮೌಂಟ್ ಯಾವತ್ತು ರಿಕವರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಬಿಕಮ್ಸ್ ಎಸ್ ಇರ್ರಿಕವರೇಬಲ್, ವಿಚ್ ಕೆನಾಟ್ ಬಿ ರಿಕವರ್ಡ್. ಓಕೆ, ರಿಕವರಿ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಅಮೌಂಟ್ ಅನ್ನು ನಾವು ಇಲ್ಲಿ ಇರ್ರಿಕವರೇಬಲ್ ಕಾಲಮ್ ಅಲ್ಲಿ ಹಾಕಿಬಿಡ್ತೇವೆ. ಅದೇ ವರ್ಷ ಯಾವಾಗ ನಮಗೆ ಗೊತ್ತಾಗ್ತದೆ ಅದು ರಿಕವರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ವರ್ಷ ಅದನ್ನು ಇರ್ರಿಕವರೇಬಲ್, ದಟ್ ವಿಲ್ ಬಿ ಲಾಸ್. ಓಕೆ, ಲೆಸ್ಸಿ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಲಾಸ್. ಸೊ ಲಾಸ್ ಆಗಿ ನಾವು ತಗೊಳ್ತೇವೆ ಲೆಸ್ಸಿಗೆ, ಬಿಕಾಸ್ ಇಟ್ ಕೆನಾಟ್ ಬಿ ರಿಕವರ್ಡ್. ನೌ ವಾಟ್ ಹ್ಯಾಸ್ ಟು ಬಿ ಪೇಯ್ಡ್? ಸಿ, ಮಿನಿಮಮ್ ರೆಂಟ್ ವಾಟ್ ಎವರ್ ಯು ಹ್ಯಾವ್ 30,000, ದಟ್ ಹ್ಯಾಸ್ ಟು ಬಿ ಪೇಯ್ಡ್. 35,000 ಇತ್ತು, 5,000 ಅದರಲ್ಲಿ ಇಟ್ಟುಕೊಳ್ತಾನೆ ರಿಕವರಿ ಮಾಡಲಿಕ್ಕೆ, ಉಳಿದ 30,000 ಅಮೌಂಟ್ ಕೊಡಬೇಕು. ನೆಕ್ಸ್ಟ್ ನೋಡಿ, ಮುಂದುವರಿಸ್ತಾ ಇದ್ದೇನೆ. ಸೊ ವಿ ಹ್ಯಾವ್ ಹಿಯರ್ ನೌ ನೆಕ್ಸ್ಟ್ ಇಯರ್ ವಿ ಹ್ಯಾವ್ ಆಕ್ಚುಯಲ್ ರಾಯಲ್ಟೀಸ್ 40,000, 30,000 ಇಸ್ ಮಿನಿಮಮ್ ರೆಂಟ್. ಸಿ, ಈಗ ಇಲ್ಲಿ ಸರ್ಪ್ಲಸ್ ಉಂಟು 10,000. ಕ್ಯಾನ್ ಇಟ್ ಬಿ ಯೂಸ್ಡ್ ಫಾರ್ ರಿಕವರಿಂಗ್ ಶಾರ್ಟ್ ವರ್ಕಿಂಗ್? ಈ ಸರ್ಪ್ಲಸ್ ಅನ್ನು ರಿಕವರಿ ಮಾಡಲಿಕ್ಕೆ ಯೂಸ್ ಮಾಡ್ಬೋದಾ ಅಂತ ನಾವು ನೋಡಬೇಕು. ಆದರೆ ಈ ಹಿಂದಿನ ಶಾರ್ಟ್ ವರ್ಕಿಂಗ್ ಏನುಂಟು ಅದು ಸ್ವಲ್ಪ ರಿಕವರಿ ಆಯಿತು, ಉಳಿದದನ್ನು ಇರ್ರಿಕವರೇಬಲ್ ಅಂದರೆ ರಿಕವರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕನ್ಸಿಡರ್ ಮಾಡಿ ಆಯಿತು. ಸೊ ಈ 25,000 ಇಲ್ಲಿ 2016 ಅಲ್ಲಿ ರಿಕವರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿ ರಿಕವರಿ ಮಾಡುವಂತಹ ಅಮೌಂಟ್ ಏನೂ ಇಲ್ಲ. ವಿ ಹ್ಯಾವ್ ಟು ಮೇಕ್ ಪೇಮೆಂಟ್, 40,000 ಹ್ಯಾಸ್ ಟು ಬಿ ಪೇಯ್ಡ್. ಓಕೆ, ಸರ್ಪ್ಲಸ್ ಇದ್ರೂ ಹಿಂದಿನ ಬಾಕಿಯನ್ನು ರಿಕವರಿ ಮಾಡಲಿಕ್ಕಿಲ್ಲ. ಸೊ ವಿ ಹ್ಯಾವ್ ಟು ಪೇ ಹೌ ಮಚ್? ಇಟ್ ಇಸ್ 40,000 ಹ್ಯಾಸ್ ಟು ಬಿ ಪೇಯ್ಡ್. ಓಕೆ, ವಾಟ್ ಅಬೌಟ್ ನೆಕ್ಸ್ಟ್ ಇಯರ್ 2017 ನೋಡಿ, 25,000. ಯು ಜಸ್ಟ್ ನೀಡ್ ಟು ಕಂಪೇರ್ ಈ ಆಕ್ಚುಯಲ್ ರಾಯಲ್ಟಿ ಅನ್ನು ಮಿನಿಮಮ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡೋದು, ದೆನ್ ವಿ ಕೆನ್ ಡಿಸೈಡ್ ಮಾಡ್ಬೋದು. ಸೊ ವಿ ಹ್ಯಾವ್ ಹಿಯರ್ 25,000 ಅಂಡ್ 30,000 ಉಂಟು. ನೋಡಿ, ಇಲ್ಲಿ ದೆರ್ ಈಸ್ ಶಾರ್ಟ್ ವರ್ಕಿಂಗ್ ಬಿಕಾಸ್ ಆಕ್ಚುಯಲ್ ರಾಯಲ್ಟಿ ಕಡಿಮೆ ಉಂಟು. ಓಕೆ, ನೌ ಯು ಹ್ಯಾವ್ ಟು ಡಿಸೈಡ್.
ವಿ ಡು ನಾಟ್ ವೆನ್ ದೇರ್ ಇಸ್ ಅ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಯು ಜಸ್ಟ್ ನೀಡ್ ಟು ರೈಟ್, ಅದನ್ನೇ ಬರಬೇಕು. ಶಾರ್ಟ್ ವರ್ಕಿಂಗ್ ಅಂತ ತಗೊಳ್ತೇವೆ, ಹೌ ಮಚ್ ಇಸ್ ಟು ಬಿ ಪೇಯ್ಡ್. ಸಿ ವೆನ್ ದೇರ್ ಇಸ್ ಅ ಶಾರ್ಟ್ ವರ್ಕಿಂಗ್ ಮಿನಿಮಮ್ ಅಮೌಂಟ್ ಕೊಡಲೇಬೇಕು. ಸೊ ಅಮೌಂಟ್ ಟು ಬಿ ಪೇಯ್ಡ್ ಇಸ್ 30,000. ನಾವು ನೆಕ್ಸ್ಟ್ ಇಯರ್, ಈಗ ಈ ಶಾರ್ಟ್ ವರ್ಕಿಂಗ್ ಏನು ಉಂಟು 2017 ಅಲ್ಲಿ, ಅದಕ್ಕೆ ರಿಕವರಿಗೆ 1 ವರ್ಷ ಟೈಮ್ ಕೊಡ್ತಾರೆ. ಅಂದರೆ 2018 ಅಲ್ಲಿ ಟೈಮ್ ಉಂಟು ಆಸ್ ಪರ್ ದ ಕಂಡೀಷನ್ ಮೇಲೆ ನೋಡಿ, ಇನ್ ದ ನೆಕ್ಸ್ಟ್ ಒನ್ ಫಾಲೋವಿಂಗ್ ಇಯರ್. ಸೊ 2018 ಅಲ್ಲಿ ರಿಕವರಿ ಮಾಡಲಿಕ್ಕೆ ಸಾಧ್ಯ ಉಂಟು. ವಿ ವಿಲ್ ಸಿ ವೆದರ್ ಇಟ್ ಕ್ಯಾನ್ ಬಿ ರಿಕವರ್ಡ್, ಆ ವರ್ಷ ಸಾಧ್ಯ ಉಂಟಾ ಅಂತ ನೋಡುವ. ವಿ ಹ್ಯಾವ್ 45,000 ರೈಟ್, ದಟ್ ಈಸ್ ಆಕ್ಚುಯಲ್ ರಾಯಲ್ಟಿ. ಮಿನಿಮಮ್ ರೆಂಟ್ ನೋಡಿ 30,000, ಇಲ್ಲಿ ಸರ್ಪ್ಲಸ್ ಉಂಟು 15,000. 15,000 ಇಸ್ ದ ಸರ್ಪ್ಲಸ್. ಓಕೆ, ಸೊ ಇಲ್ಲಿ ಈ ಹಿಂದಿನ ಶಾರ್ಟ್ ವರ್ಕಿಂಗ್ ಎಷ್ಟಿತ್ತು 5,000, ಅಷ್ಟು ಅಮೌಂಟ್ ರಿಕವರಿ ಮಾಡ್ಬೋದು. ಓಕೆ, ಸೊ ವಿ ಹ್ಯಾವ್ ಹಿಯರ್ 5,000 ಇಸ್ ರಿಕವರ್ಡ್. ಅಂದರೆ ಹಿಂದಿನ ಶಾರ್ಟ್ ವರ್ಕಿಂಗ್ ಕಡಿಮೆ ಉಂಟು, 5,000 ರಿಕವರಿ ಮಾಡಲಿಕ್ಕಿರೋದು. ಸೊ ರೈಟ್ 5,000. ನೌ ಲಿಸನ್, ಇಟ್ ಈಸ್ 45,000 ಇಸ್ ದ ಆಕ್ಚುಯಲ್ ರಾಯಲ್ಟಿ. ಔಟ್ ಆಫ್ ದಟ್ 5,000 ಈಸ್ ಯೂಸ್ಡ್ ಫಾರ್ ರಿಕವರಿಂಗ್ ದ ಶಾರ್ಟ್ ವರ್ಕಿಂಗ್. ಈ ಹಿಂದಿನ ಬಾಕಿಯನ್ನು ರಿಕವರಿ ಮಾಡಲಿಕ್ಕೆ 5,000 ಬಳಸಿದ್ದೇವೆ ಇದರಿಂದ 45,000 ಇಂದ. ಸೊ ಹೌ ಮಚ್ ಇಸ್ ಟು ಬಿ ಪೇಯ್ಡ್, ಎಷ್ಟು ಹಣ ಕೊಡಬೇಕು? ಇಟ್ ಈಸ್ 45,000 ಮೈನಸ್ 5,000 ಮಾಡಬೇಕು, ಯು ವಿಲ್ ಗೆಟ್ 40,000. ಅಂಡರ್ಸ್ಟುಡ್? ಓಕೆ, ನಾವು ಟು ಕಂಟಿನ್ಯೂ, ವಿ ಹ್ಯಾವ್ ನೆಕ್ಸ್ಟ್ ಇಯರ್. ಒನ್ಸ್ ಅಗೇನ್ ಇದನ್ನ ಎರಡನ್ನು ಕಂಪೇರ್ ಮಾಡ್ತೇವೆ, 35,000 ಮತ್ತೆ 30,000. ಇಲ್ಲಿ 5,000 ಸರ್ಪ್ಲಸ್ ಉಂಟು. ಓಕೆ, ಹಿಂದಿನ ಬಾಕಿ ಏನು ರಿಕವರಿ ಮಾಡಲಿಕ್ಕೆ ಬಾಕಿ ಇಲ್ಲ. ಓಕೆ, ಆಲ್ ದ ಶಾರ್ಟ್ ವರ್ಕಿಂಗ್ ಇಸ್ ರಿಕವರ್ಡ್. ಓಕೆ, ಇಲ್ಲಿ ಬಾಕಿ ಇದ್ದರೂ 2017 ಇದನ್ನು ರಿಕವರಿ ಮಾಡಲಿಕ್ಕೆ ಒಂದೇ ವರ್ಷ ಅವಕಾಶ ಇತ್ತು 2018 ಅಲ್ಲಿ. 2019 ಅಲ್ಲಿ ಅವಕಾಶ ಇಲ್ಲ. ಓಕೆ, ಹಿಂದಿನ ಬಾಕಿಯನ್ನು ಈ ರಿಕವರಿ ಮಾಡಲಿಕ್ಕೆ. ಸೊ ಇಲ್ಲಿ ಏನಾಗ್ತದೆ ಅಂದರೆ, ವಿ ಹ್ಯಾವ್ ಅ ಸರ್ಪ್ಲಸ್, ಬಟ್ ದೆನ್ ಸರ್ಪ್ಲಸ್ ಇದ್ದರೂ ರಿಕವರಿ ಇಲ್ಲದ ಕಾರಣ ದಿಸ್ 35,000 ಏನು ಆ್ಯಕ್ಚುಯಲ್ ರಾಯಲ್ಟಿ ಉಂಟು, ದ್ಯಾಟ್ ಹ್ಯಾಸ್ ಟು ಬಿ ಪೇಯ್ಡ್. ಓಕೆ, ಸೊ ಹಿಯರ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ಆ್ಯಕ್ಚುಯಲ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಅಮೌಂಟ್, ಇರ್ರಿಕವರೇಬಲ್ ಅಮೌಂಟ್, ಆ್ಯಂಡ್ ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಹೌ ಮಚ್ ಈಸ್ ಟು ಬಿ ಪೇಯ್ಡ್ ಆಸ್ ರಾಯಲ್ಟಿ. ಸೊ ವಿ ಹ್ಯಾವ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಯೂಸಿಂಗ್ ಬೋತ್ ದ ಮೆಥಡ್ಸ್ ಆಫ್ ರಿಕವರಿ, ದಟ್ ಈಸ್ ವೆನ್ ದರ್ ಈಸ್ ಫಿಕ್ಸ್ಡ್ ರೈಟ್ ಆ್ಯಂಡ್ ಫ್ಲೋಟಿಂಗ್ ರೈಟ್. ಅಂದರೆ ಈ ಪ್ರಾಬ್ಲಮಲ್ಲಿ ಫಿಕ್ಸ್ಡ್ ರೈಟ್ ಇರುವಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಕಲಿಸಿಕೊಟ್ಟೆವು. ಆ ನಂತರ ಫ್ಲೋಟಿಂಗ್ ರೈಟ್ ಒಂದು ವೇಳೆ ಇದ್ದರೆ ಯಾವ ರೀತಿ ನಾವು ಆಲೋಚನೆ ಮಾಡಬೇಕು, ಯಾವ ರೀತಿ ಅದನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಿಕೊಟ್ಟೆವು. ಓಕೆ, ಸೊ ಥಿಂಕ್ ಆ್ಯಂಡ್ ಡೂ ಇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದೇರ್ ಇನ್ ದ ಪ್ರಾಬ್ಲಮ್ ಆ್ಯಂಡ್ ಡೂ ಇಟ್. ನಿಮ್ಮ ಪ್ರಾಬ್ಲಮಲ್ಲಿರುವ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾಡಿ. ಥ್ಯಾಂಕ್ ಯು.